ಸೊ ಅದು ಕೆ ಎಸ್ ಆರ್ ಟಿ ಸಿ ಮಾತಾಡ್ಬಿಟ್ಟು ನಾನು ಫೈನಲ್ ಆಗಿ ಮಿಷನ್ ಸಂಚಾರ ಎ ಪಿ ಎಂ ಸಿ ನಾವು ಅವರು ಕೋವಿಡ್ ನಾಮ್ಸ್ ಇದು ಮಾಡ್ಕೊಂಡು ಇದು ಮಾಡೋಕ್ಕೆ ಅಲೋ ಮಾಡಿ ಈ ಸ್ಕೂಲ್ಸ್ದು ಒಂದು ಸ್ವಲ್ಪ ಗೊಂದಲ ಇದೆ ಸರ್, ಡಿಸ್ಟಿಕ್ಸಲ್ಲಿ ಏನು ಅನ್ನೋದು ಸರ್, ಈಗ ಬೆಂಗಳೂರಲ್ಲಿ ರಜೆ ಕೊಟ್ಟಿದ್ದಾರೆ ಈಗ ಅದು ನಾವು ವಿಚಾರಿಸ್ತಾ ಇದ್ದೀವಿ. ಮೇ ಬಿ ಆ ಡಿಸಿಷನು ಈವ್ನಿಂಗ್ ಅಥವಾ ನಾಳೆ ಒಳಗಡೆ, ನಾಳೆ ಒಂದೇ ದಿನ ಶನಿವಾರ ಮತ್ತು ಶನಿವಾರ ಒಂದಿನ ಇರಲಿಲ್ಲ ಇಲ್ಲ ಮುಂದಿನ ಇದು ಏನು ಮಾಡೋದಾ ಅಂತ ನೀವು ಹೇಳ್ತಾ ಇದ್ದೀರಾ, ಕ್ಲೋಸ್ ಮಾಡೋದಾ? ಇಲ್ಲ, ನಾಳೆ ಶನಿವಾರ ಅಲ್ಲ ಸರ್, ನಾಳೆ ಇರುತ್ತಾ ಸ್ಕೂಲು ಅನ್ನೋದು? ನಾಳೆ ವೀಕೆಂಡ್ ಕರ್ಫ್ಯೂ ಇಲ್ಲ, ಸ್ಕೂಲ್ ರಜೆ ಸರ್. ನಿಮ್ಮ ಉಲ್ಲಂಘನೆ ಮಾಡಿದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಕೇಸ್ ಬುಕ್ ಮಾಡ್ತೀವಿ, ಪ್ಲಸ್ ಅದಿಲ್ಲದೆ 188 ಆಫ್ ಐ ಪಿ ಸಿ ಅಲ್ಲಿ ಕ್ರಮ. ಓಕೆ, ನಾಳೆ ಅಂತ ಇವತ್ತಿನ ರಾತ್ರಿ 10 ಗಂಟೆ ಹಿಂದೆ ಸೋಮವಾರ ಬೆಳಗ್ಗೆ 5 ಗಂಟೆ ಬರೋಣ ಕೂಡ ತಮಗೆಲ್ಲ ಗೊತ್ತಿದೆ, ವೀಕೆಂಡ್ ಕರ್ಫ್ಯೂ ಇದೆ. ಸೊ ಇದರಲ್ಲಿ ಬರೀ ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ನಾವು ಅಲೌ ಮಾಡ್ತೀವಿ, ಬೇರೆ ಎಲ್ಲದನ್ನು ಕೂಡ ತಮಗೆ ಗೊತ್ತಿದೆ ಈ ಚಾಲ ನಿಷೇಧ ಇರೋದ್ರಲ್ಲೇ ನಾವು ಬರೀ ಮಾರ್ನಿಂಗ್ ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ಅಲೌ ಮಾಡ್ತೀವಿ, ಮೆಡಿಷನ್ನು ಪ್ಲಸ್ ಅಕ್ಕಪಕ್ಕ ತರಕಾರಿ ತೊಗೋಕ್ಕೆ ಮಾತ್ರ ನಾವು ಅನುಮತಿ ಮಾಡ್ತೀವಿ. ಉಳಿದಿರುವ ಕಡೆ ಅನವಶ್ಯಕತೆ ಓಡಾಡಬಾರದು, ಓಡಾಡೋ ಮೇಲೂ ನಾವು ಕ್ರಮ ತಗೋತೀವಿ. ಬಾರ್ ನಾವು ಹೇಳಿದ ಹತ್ರ ಇವತ್ತು ರಾತ್ರಿಯಿಂದಲೇ ಕ್ಲೋಸ್, ಬಾರು ಪ್ಲಸ್ ಈವನ್ ವೈನ್ ಶಾಪು ಆಲ್ ಲಿಕ್ಕರ್ ರಿಲೇಟೆಡ್ ವಿಷಯ ಕೂಡ ರಾತ್ರಿಯಿಂದ ಸೋಮವಾರ ಬೆಳಗ್ಗೆ ತನಕ. ಪಾರ್ಸಲ್ ಮಾತ್ರ ಅಲ್ಲಿ ಅಕ್ಕಪಕ್ಕ ಇರೋರಿಗೆ ಮಾತ್ರ ತಗೋಕ್ ಅವಕಾಶ, ಉಳಿದಿರೋದು ಓಪನ್ ಮಾಡಂಗ. ಎಸೆನ್ಷಿಯಲ್ ಸರ್ವಿಸ್ ಅಂತ ನಾವು ಹೇಳಿದೀವಿ ಅಲ್ಲ, ಮೆಡಿಸಿನ್ ಶಾಪು ಫುಲ್ ಡೇ ಇರ್ತದೆ, ಮೆಡಿಸಿನ್ ಶಾಪು ಫುಲ್ ಡೇ ನಾವು ಅವಕಾಶ ಕೊಟ್ಟಿದ್ದೀವಿ. ಮೆಡಿಸನ್ನು ಪ್ಲಸ್ ಹಾಸ್ಪಿಟಲು ಇದು ಅಸೋಸಿಯೇಟೆಡ್ ಫುಲ್ ಡೇಸ್ ಇರುತ್ತದೆ. ದಿನಸಿ ಇದೆಲ್ಲ ಬೆಳಗ್ಗೆ ಮಾತ್ರ, ದಿನಸಿ ಪ್ಲಸ್ ತರಕಾರಿ ಅಂಗಡಿ ಎಲ್ಲ ಬೆಳಗ್ಗೆ 10 ಗಂಟೆಗೆ. ವಾಹನ ಓಡಾಟದಲ್ಲಿನೂ ಅದನ್ನೇ ಹೇಳಿದೆ, ಈಗ ಗೂಡ್ಸ್ ವೆಹಿಕಲು ನಾವು ಸ್ಟಾಪ್ ಮಾಡಲ್ಲ, ಗೂಡ್ಸ್ ವೆಹಿಕಲು ಹೋಗೇ ಹೋಗುತ್ತೋ ಅದನ್ನು ನಾವು ಸ್ಟಾಪ್ ಮಾಡಲ್ಲ, ಬಟ್ ಅದು